ಹೋಯ್ ನಮಸ್ಕಾರ ಮರ್ರೆ, ಶನಿವಾರ ನಾಳೆ ಅತ್ತೈದ್ ಗಂಟೆ ಕಣ್ಬಿಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದದ ಗಸಿಗೋಸ್ತಿ ಫೆಂಗ್ಸ್ರ ಪ್ಯಾಟಿ ಹೋಯ್ ಬತ್ತಿ ಗಣಸರ ಮೊಬೈಲ್ ತಗೊಂಡಿಪ್ಪ. ಹೆಣ್ಗಳ ಗೇಮ್ ಮಾಡ್ತಿಪ್ಪ ಗಣಗಳ ಎಲೆ ಚುರುಕುಟ್ಟಿ ಬಾಯ್ಕತ್ತಿ ಹಳಿಯರ್ ಮಳೆಯರು ಮನೆ ತುಂಬ ಹಕ್ಲಿಂಗನಗಳು ಆಡ್ತಿಪ್ಪ ಚಿರಿಪಿರಿ ಮಕ್ಕಳ. ನಿಮ್ಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅನ್ಕೊಡ್ತಾ ಇತ್ತು. ಇಂದು ನಮ್ಮ ಹಳಿ ಹಂಬಲ್ ಕಾರ್ಯಕ್ರಮ ಯಶಸ್ವಿಯಾಗಿ 30ನೇ ಸಂಚಿಕೆ ಅಂತ ಬಂದಿತ್ತು. ಹಂಗ ಇವತ್ತಿನ ಕಾರ್ಯಕ್ರಮದಾಗ ನಾವು ಎಂತ ಮಾಡಿದ್ರೆ ಈ ಗಾದೆ ಮಾತುಗಳ ಬಗ್ಗೆ ಸ್ವಲ್ಪ ಹೇಳುವ ಅಂದಾಳಿ ಮಾಡಿತ್ತು. ಕೆಲವೊಂದು ಗಾದೆಗಳನ್ನು ಹಿಂದಿನ ಒಂದು ಸಂಚಿಕೆ ಮಾಡಿದ ಮೇಲೆ ಮತ್ತೆ ಪುನಃ ನಿಮಗೆ ಗಾದೆ ಮಾತುಗಳನ್ನು ಹೇಳಿ ಇವತ್ತು ಸಂಚಿಕೆ ಕೆಲವೊಂದು ಗಾದೆ ಮಾತುಗಳನ್ನು ಹೇಳುತ್ತೆ. ಅದಕ್ಕೂ ಮುಂಚೆಗೆ ಹಿಂದಿನ ಸಂಚಿಕೆಗೆ ನಾವು ಏನು ಮಾಡಿದ್ದು ಕೇಳಿದ್ರು ಒಂದು ಪ್ರಶ್ನೆ ಕೇಳಿತು. ಆ ಪ್ರಶ್ನೆ ಯಾವ್ದು ಕೇಳಿದ್ರೆ ಹೇರಂಗ್ ಅಂದರೆ ಅಂತ ಕೇಳಿದ್ ಹೇರಂಗಂದರೆ. ಅದಕ್ಕೆ ಸುಮಾರು ಜನ ಉತ್ತರ ಕಳಿಸಿರಿ. ಹೆಚ್ಚು ಜನ ಕಳಿಸೋದು ಉತ್ತರ ಹೊಗಳಿಕೆ ಅಂದಳಿ ಕಳಿಸಿರಿ. ಹೊಗಳಿಕೆ ಆ ಪದಕ್ಕೆ ಸ್ವಲ್ಪ ಸ್ವಲ್ಪ ಹತ್ತಿರ ಆದಿದ್ದರೂ ಅದು ಅದಕ್ಕೆ ಪರಿಪೂರ್ಣವಾಗಿ ಅರ್ಥ ಕೊಡುವಂಥ ಪದ ಅಲ್ಲ. ಹಾಂಗಾಗಿ ನಾವು ಮಣ್ಣಿನ ಸಂಚಿಕೆ ಹಂಗೆ ಹೊಗಳಿಕೆ ಅಂದಳಿ ಯಾರಲ್ಲ ಉತ್ತರ ಕೊಟ್ಟಿರಿ ಆ ಉತ್ತರನ ಯಾರದು ತಗೊಂಡ್ಲ ಅದು ತಪ್ಪು ಅಂತೇಳಿ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಮುಂದಿನ ದಿವಸದಂಗೆ ಈ ಹೇರಂಗ್ ಅಂತ ಹೇಳಿದ್ರೆ ಹೊಗಳಿಕೆ ಅಂದಳಿ ಯಾರು ಗಿರೇಸ್ ಕಮ್ ಕಾಗ ಅಂದ್ರೆ ಇದಕ್ಕೆ ಸರಿಯಾದ ಅರ್ಥ ಎಲ್ಲರಿಗೂ ಗೊತ್ತಾಯ್ಕಂದಳಿ ನಾವು ತಪ್ಪಂತ ಕಣಿತ. ಈ ಹೇರಂಗಿಗೆ ಸರಿಯಾದ ಉತ್ತರ ಅಂತ ಕೇಳಿದ್ರೆ ಉತ್ಪ್ರೇಕ್ಷೆಗೊಳಿಸೋದು. ಈಗ ನಮ್ಮ ಸಂಸ್ಥೆ ಯಾರೋ ಒಬ್ರು ಇದ್ರನ್ನ ಮಾಡುವ ನಾವು ಅವ್ರ ಕೆಲೇ ಏನೋ ನಮಗೊಂದು ಕೆಲಸ ಹಾಕಿತ್ತು ಅವರು ನಮಗೆ ಅವರಿಂದ ನಮಗೊಂದು ಏನೋ ಒಂದು ಕೆಲಸ ಉದ್ದೇಶ ನಾವು ಅವ್ರಿಗೆ ಏನಾದ್ರು ಒಂದು ಏರ್ಸಿ ಮಾತಾಡೋದು ಕಣಿ ಅವ್ರನ್ನ ಏರಿಸಿ ಅವ್ರನ್ನ ಒಯಿಸಿ ಅವ್ರನ್ನ ಎತ್ತರದಂಗೆ ಬೆಚ್ಚಿ ಮಾತಾಡೋದಿಲ್ಲ ಅದಕ್ಕೆ ಹೇರಂಗ್ ಅಂದಳಿ ಹೇಳೋದು. ನಿನ್ನ ಹೇರಂಗೆಲ್ಲ ಕಂಡಿದ್ದೀ ಅಂದಳಿ ಹೇಳ್ತಾರೆ ಕೆಲವ್ರು. ನಿನ್ನ ಹೇರಂಗೆಲ್ಲ ನಂಗೆ ಗೊತ್ತಿತ್ತು ಅಂದಳಿ. ಇನ್ನು ಕೆಲವ್ರದ್ದು ಹೇಳ್ತಾರೆ ಇಬ್ರು ಮಾತಾಡಿಸ್ರಿ ಕಾಣ ಅವ ಹೇರಂಗ್ ಮಾಡೋದು ಕಾಣಲ್ಲ ಹೋಯ್ ಅಂದಳಿ ಅಂತ ಅಂದರೆ ಅವ್ನು ಏರ್ಸೋದು ಕಾಣ. ಹಾಗೆ ಇವತ್ತಿನ ಸಂಚಿಕೆ ಈಗ ಶುರು ಮಾಡ್ತಿತ್ತು ಗಾದೆ ಮಾತುಗಳು. ಗಾದೆ ಮಾತುಗಳು ಮಸ್ತಿತ್ತು ಹೋಯ್. ಅದ್ರಂಗೆ ಕೆಲವೊಂದು ಗಾದೆಗಳನ್ನು ನಾವು ಇವತ್ತು ನಿಮ್ಗೆ ತಿಳಿಸಿಕೊಡುತ್ತೆ. ಮೊದಲಿನ ಗಾದೆ ಯಾವ್ದು ಕೇಳಿದ್ರೆ ಆಡಿ ಸೋಂಕನ್ಸ್ಕಂಕ್ಕಿಂತ ಆಡದೆ ಮೂಕನ್ಸ್ಕಂದು ಉತ್ತಮ ಅಂದಳಿ. ಇದನ್ನು ಮೇಲ್ನೋಟಕ್ಕೆ ಎಲ್ಲರಿಗೆ ಕೇಂದ್ರಗತಿ ಗೊತ್ತಾತಿ. ಎಂತಕ್ಕಂತ ಹೇಳಿದ್ರೆ ಒಟ್ಟು ಎಂಥ ಒಂದು ಸನ್ನಿವೇಶ ಒಂದು ಇಷ್ಟು ಜನ ಒಟ್ಟಿದ್ದಲ್ಲ ನಾವು ಹೋಯ್ಕೊಂಡು ಏನೋ ಒಂದು ತೆಪ್ಪ ತೆರಿ ಕಂಡು ಮಾತಾಡ್ಕೊಂಡು ಅಲ್ಲೇ ನಾವು ಸೋಂಕು ಅಂದಳಿ ಪಟ್ಟ ತಕೊಂಬ್ದಕ್ಕಿಂತ ಅಲ್ಲೇ ನಾವು ಸುಮ್ಮನೆ ಆಯ್ಕೊಂಡು ಅವ್ರು ಆಡತ್ನೇ ಇಲ್ಲ ಎಲ್ಲ ಆಡತ್ ಮಾತನ್ನೇ ಕೇಳ್ಕೊಂಡು ಸುಮ್ಮನೆ ಕೂಕೊಂಡು ಮೂಕನ್ಸ್ಕಂದೆ ಉತ್ತಮ ಅಂದಳಿ. ಅಂದರೆ ಆಗಳಿಗೆ ಆ ಸೋಂಕು ನಮ್ಮನೆ ಮಾತಾಡೋದಕ್ಕಿಂತ ಈ ಮೂಕ ಇದ್ದದಕ್ಕೆ ಬೆಲೆ ಜಾಸ್ತಿ ಅಂದಳಿ ಈ ಒಂದು ಗಾದಿನ ತಯಾರು ಮಾಡಿರ. ಹಾಗೆ ಇನ್ನೊಂದು ಯಾವ್ದು ಕೇಳಿದ್ರೆ ಕೊಂಡು ಹೋದ ಮಗಳಾರು ಕೊಂಡು ಹೋದ ಮನೆಗೆ ಮುದ್ದಲ್ಲ. ಈ ಗಾದಿಯ ಹೆಚ್ಚಾಗಿ ಅಂತಂದು ಕೇಳಿದ್ರೆ ಹೆಂಗಸರಿಗೆ ಉಪಯೋಗಿಸುವಂಥ ಗಾದಿ. ಇದನ್ನು ಕಂಡು ಗತಿ ಗೊತ್ತಾಗುತ್ತೆ. ಇದೇನು ಕೇಳಿದ್ರೆ ಈಗ ಒಂದು ಹೆಣ್ಣು ತನ್ನ ಮನೆಯಿಂದ ಮದುವೆಯಾಗಿ ಗಂಡ ಮನೆಗೆ ಹೋದಾಗಳಿಗೆ ಈ ಗಾದಿಯನ್ನು ಉಪಯೋಗಿಸ್ತಾರೆ. ಇದನ್ನು ಸನ್ನಿವೇಶ ಹಾಗೆ ಇತ್ತು. ಈಗೇನು ಮನೆಗೆ ಹೆಣ್ಣು ತವ್ರ ಮನೆಗೆ ಇಪ್ಸ್ರಿ ಎಲ್ಲರೂ ಪ್ರೀತಿ ಆರೈಕೆ ಹಿಂಗೆ ಒಳ್ಳೆ ರೀತಿಯಾಗಿರ್ತಾಳೆ ಗಮ್ಮತ್ತಾಗಿರ್ತಾಳೆ ಈ ಮನೆಗೆ ಮಂದಿ ಪೂರಾ ಜನಗೆ ಮುದ್ದೆ ಅಂದರೆ ಮನೆ ಮಗಳ ಅಂಬ್ಲೆಕ್ಕ ಅಲ್ಲಿಂದ ಗಂಡ ಮನೆಗೆ ಹೋರ್ ಗತಿಗೆ ಅವಳೇನು ಅಲ್ಲಿಂದ ಮನೆ ಮಗಳ ಇಪ್ಪುದಿಲ್ಲ. ಅಂದರೆ ಇವತ್ತು ಪ್ರಸ್ತುತ ಕಾಲದಕ್ಕಿಂತ ಹಿಂದಿನ ಕಾಲದ ಗಾದೆ ಇವಲ್ಲ. ಆಗಳಿಗೆ ಆ ಮನೆಗೆ ಇವಳೇನು ಮುದ್ದಾಯ್ಕ ಅಂತಿಲ್ಲ. ಯಾಕಂದ ಹೇಳಿದ್ರೆ ಆ ಮನೆಗೆ ಒಂದು ಹೆಣ್ಮಗಳು ಇಪ್ಪಿಗೂ ಸಾಕು. ಅಲ್ಲದೆ ಇದ್ರೆ ಇವಳು ಬಳಮೇಸ್ತಿಯ ಆ ಮನೆಗೆ ಹೋದಳು. ಹಾಂಗಾಗಿ ಆ ಮನೆಗೇನು ಇವಳು ಮುದ್ದ ಅಲ್ಲ ಅಂಬಲಕ್ಕ ಈ ಗಾದೆ ಅದಕ್ಕೆ ಸರಿಯಾದ. ಹಂಗೆ ಇನ್ನೊಂದು ಯಾವ್ದು ಕೇಳೋದಿದ್ರೆ ಅಂದರೆ ಹಳೆ ಹೋಪ್ ಕಾಲಕ್ಕೆ ಕಿಚ್ಚಿಡದ ಬುದ್ಧಿ. ಇದು ಎಲ್ಲರಿಗೂ ಗೊತ್ತಾತು ಅಂದರೆ ಕೇಡ್ ಕಾಲಕ್ಕೆ ಕೆಟ್ಟ ಬುದ್ಧಿ ಅಂತಾರೆ ಕಣಿ. ಹಾಗೆ ಏನೋ ಒಂದು ಮುಂದಿದ ಒಂದು ಕೆಟ್ಟ ಗಳಿಗೆ ಇತ್ತು ಏನೋ ಒಂದು ಕೆಟ್ಟ ದಿನ ಇತ್ತು ಆಗಳಿಕ್ಕೆ ಒಂದು ಕಿಚ್ಚಿಡದ ಬುದ್ಧಿ ಅಂದಳಿ. ಅಂದರೆ ಇದು ಸಮ ಇಲ್ಲ ಆ ಕಾಲು ಸಮ ಇಲ್ಲ ಇವನು ಹಾಳಪ್ಪು ಸಮ ಆಯಿತು ಅಲ್ಲಿಂದಲ್ಲಿ ಹೋಲಿಸಿ ಹಳೆ ಹೋಪ್ ಕಾಲಕ್ಕೆ ಕಿಚ್ಚಿಡದ ಬುದ್ಧಿ ಅಂದಳಿ ಈ ಲೆಕ್ಕದಂಗೆ ಹೇಳ್ತಾರೆ. ಈ ಕೆಲವ್ರು ಹೇಳ್ತಾರೆ ಕಣಿ ಈ 7:30 ಸುರುವಾಪ್ಸುರಿಗ ಅಲ್ದಿರ ಪಂಚಮಶೇನಿ ಸುರುವಾಪ್ಸುರಿಗ ಎಲ್ಲ ಕೆಲವ್ರು ಮಾಡ್ತಾರೆ ಕಣಿ ಒಕ್ಕರ್ ನಮ್ಮನೆ ಹಾಂಗಂದಳಿಯೂ ಇದನ್ನು ಕೆಲವರು ಆ ಸಂದರ್ಭಕ್ಕೆ ಸಮೇತ ಇದನ್ನು ಉಪಯೋಗಿಸ್ಕೊಂತಾರೆ. ಇನ್ನೊಂದು ಗಾದಿ ಯಾವ್ದು ಕೇಳಿದ್ರೆ ಹಂಗಿನ ಅರ್ಮನಿಗಿಂತ ವಿಂಗಡದ ಗುಡಿಸ್ಲೇ ಲೇಸು. ಹಂಗಿನ ಅರ್ಮನಿಗಿಂತ ವಿಂಗಡದ ಗುಡಿಸ್ಲೇ ಲೇಸು. ಇದು ಒಂದು ಕಂಡು ಕೇಂದ್ರ ಗತಿಗೆ ನಿಮ್ಗೆ ಗೊತ್ತಾಗ್ತಿ. ಯಾರ್ದೋ ಒಂದು ಹಂಗಂಗೆ ಯಾರೋ ಒಂದು ದೊಡ್ಡ ಮನೆ ಇತ್ತಂದಳಿ ಹೋಗಿ ನಾವು ಆಯ್ಕೊಂಬುದಕ್ಕಿಂತ ದೊಡ್ಡ ಹಂಗ ಅವ್ರು ಹಂಗಂಗೆ ನಾವು ಬದುಕೋದಕ್ಕಿಂತ ವಿಂಗಡದ ಗುಡಿಸ್ಲೇ ಲೇಸು. ಈಗೆಲ್ಲ ವಿಂಗಡದ ಗುಡಿಸ್ಲೇ ಆಯ್ತು ಬಲ್ರಿ ಎಲ್ಲರೂ ವಿಂಗಡದ ಗುಡಿಸ್ಲಾಗೆ ಇದ್ರು. ಈಗ ಹಂಗಿನ ಅರಮನೆಗೂ ಇಲ್ಲ ಹಂಗಿನ ಮನೆಗೂ ಇಲ್ಲ. ಈಗ ಎಲ್ಲರದ್ದು ಪ್ರತ್ಯೇಕವನ್ನು ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಈ ಆಗಳಿನ ಕಾಲದಂಗೆಲ್ಲ ದೊಡ್ಡ ದೊಡ್ಡ ಮನೆ ಒಂದು ದೊಡ್ಡ ದೊಡ್ಡ ಇದನ್ನೆಲ್ಲ ಕುಟುಂಬ ಏನೋ ಒಂದು ಕಂಡು ಆಗಳಿಕೊಂದು ತಯಾರು ಮಾಡಿರ್ಬೋದು. ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಸ್ಲೇ ಲೇಸ್ ಅಂದಳಿ. ಅದರ ಮೇಲೆ ಇನ್ನೊಂದು ಗಾದಿ ಬಾಯಿ ಹಂಗೆ ಬ್ಯಾಂಡಿ ಬಗ್ಲಂಗೆ ದೊಣ್ಣಿ. ಇದು ಕಣಿ ಇದು ಸಾಪಿತ್ತು. ಕೆಲವ್ರು ಮಾತಾಡೋದೇ ಹಾಗೆ ಹೋಯ್ ಹಂಗೆ ಕೇಳಿದ್ರೆ ಅಯ್ಯೋ ಅಣ್ಣ ಅಕ್ಕ ತಂಗಿ ತಮ್ಮ ಅಂದಳಿ ಅಷ್ಟೂ ಲಾಯ್ಕ್ ಬಾಯಿ ಹಂಗೆ ಅಷ್ಟು ಚಂದದಂಗೆ ಮಾತಾಡೋದು ಕಣ್ಣಿನ ಕಾಡಿಗೆ ಹಾರಿಸೋರು ಅಂತಾರೆ ಕಣಿ ಆ ನಮ್ಮನೆ. ಇದು ಒಂದು ಗಾದೆ ಕಣ್ಣಿನ ಕಾಡಿಗೆ ಹಾರಿಸೋರು ಅಂದರೆ ಅಷ್ಟು ನಾಜುಕ ಏನು ಗೊತ್ತಾಯಿದ್ದಾಗ ಅಷ್ಟು ಲಾಯ್ಕ್ ಮಾಡಿ ಮಾತಾಡೋದು. ಮಾತ್ರ ಬಗ್ಲಾಗ ಒಂದು ದೊಣ್ಣಿ ಇರುತ್ತೆ ಪೆಟ್ಟು ಕೊಡೋಕೆ ತಯಾರಾಗಿ ಈ ನಮ್ಮನೆ ಬಣ್ಣ ಮಾಡ್ತಿದ್ರು ಅಂಬ ಲೆಕ್ಕ ಬಾಯಿ ಹಂಗೆ ಬೆಣ್ಣಿ ಬಗ್ಲಂಗೆ ದೊಣ್ಣಿ. ಇದೊಂದು ಲಾಯ್ಕ್ ಇತ್ತು ಈ ಗಾದೆಯು. ಹಾಗೆ ಇನ್ನೊಂದು ಯಾವ್ದು ಕೇಳಿದ್ರೆ ಅಕ್ಕಿ ಖಾಲಿ ಅಪ್ಪಕಾಗ ಅಕ್ಕನ ಮಕ್ಕಳು ಬಡಿ ಅಪ್ಪಕಾಗ ಅಂದಳಿ.
ಇದಕ್ಕೆ ಪರ್ಯಾಯವಾದ ಇನ್ನೊಂದು ಹೇಳ್ತಾರೆ, ಅದೇಂತ ಕೇಳಿದ್ರೆ ಅಕ್ಕಿ ಮೇಲೂ ಆಸೆ ನಂಟ್ರ ಮೇಲೂ ಪ್ರೀತಿ ಅಂತ್ರಿ. ಈ ಅಕ್ಕಿ ಮೇಲೂ ಆಸೆ ನಂಟ್ರ ಮೇಲೂ ಪ್ರೀತಿ ಅಂತ್ರಿ ಕಾಣಿ, ಅದು ಮತ್ತೆ ಈ ಅಕ್ಕಿ ಖಾಲಿ ಅಪ್ಕಾಗ ಅಕ್ಕನ ಮಕ್ಕಳು ಬಡಿ ಅಪ್ಕಾಗ ಅಂತ್ರಿ ಕಾಣಿ. ಇದೆರಡು ಒಂದೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ರೆ, ಮನೆಗಿದ್ದದ್ದು ಏನು ಸಾಮಾನ್ಯಗಿನ ಅಕ್ಕಿಗಿಕ್ಕಿ ಏನು ಖಾಲಿ ಅಪ್ಕಾಗ, ಹಂಗಂದೇಳಿ ಅಕ್ಕನ ಮಕ್ಕಳು ಏನಿದೋ ಆ ಮಕ್ಕಳು ಬಡಿ ಅಪ್ಕಾಗ, ಆ ಮಕ್ಕಳು ಬಡಿ ಅಪ್ಕಾಗ ಅಂತ ಹೇಳಿದ್ರೆ ಚಂದ ಅಕ್ಕಿ ಬೆಸಿ ಹಾಕಕ್ಕೆ ಮಕ್ಕಳೇ ಅನ್ನ ಮಾಡಿ ಹಾಕಕ್ಕೆ ತಿನ್ಬೋಕೆ, ತಿಂದ್ರೆ ಮಕ್ಕಳು ಬಡಿ ಹತ್ತಿಲ್ಲ, ತಿಂದೇ ಇದ್ರೆ ಹೊಟ್ಟಿಗೆ ಸಮಯ ಇದ್ರೆ ಮಕ್ಕಳು ಬಡಿ ಹತ್ತೋಲ್ಲ, ಹಂಗೆ ಅಚ್ಚಿಗೆ ತಿಂಬಕ್ಕೆ ಮಾಡಿ ಹಾಕರೆ ಅತ್ತ ಅಕ್ಕಿ ಖಾಲಿ ಹತ್ತು ಈಚೆಗೆ ಅಕ್ಕನ ಮಕ್ಕಳು ಇದಿರ್ತು. ಅದಕ್ಕೋಸ್ಕರ ಅವ್ರು ಹೇಳೋ ರೀತಿ ಲಾಯ್ಕ್ ಇತ್ತು, ಅಕ್ಕಿ ಖಾಲಿ ಅಪ್ಕಾಗ ಅಕ್ಕನ ಮಕ್ಕಳು ಬಡಿ ಅಪ್ಕಾಗ ಅಂದೇಳಿ ಈ ಗಾದಿ ಒಂದು ಬಾರಿ ಲಾಯ್ಕ್ ಇತ್ತು. ಹೋ ಇನ್ನೊಂದು ಗಾದಿ ಯಾವ್ದು ಕೇಳಿದ್ರೆ, ಉದ್ದು ಕೊಟ್ಟರೆ ಅಗಲು ಕೊಡೋದಿಲ್ಲ ಅಗಲು ಕೊಟ್ಟರೆ ಉದ್ದು ಕೊಡೋದಿಲ್ಲ ಅಂದೇಳಿ ಈ ಗಾದಿಯು ಲಾಯ್ಕ್ ಇತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸನ ಪೂರ್ತಿಯಾಗಿ ಮಾಡೋಕೆ ಬಿಡ್ದಿಪ್ಪ ಅಂದ್ರೆ ಅದಕ್ಕೂ ತಡಿ ಹಾಕೋದು ಇದಕ್ಕೂ ತಡಿ ಹಾಕೋದು, ಹಾಗಂದೇಳಿ ಕೆಲಸ ಮಾಡೋಕೆ ಅವರೇ ಹೇಳೋದು, ಮಾಡೋಕ್ಕೂ ಅವರೇ ಹೇಳ್ಕೊಂಡು ಪೂರ್ತಿ ಮಾಡೋದಕ್ಕೂ ಅವರೇ ಬಿಡದೆ ಇಪ್ಪದಕ್ಕೆ ಈ ಗಾದಿಯನ್ನು ಹೇಳ್ತಾರೆ, ಉದ್ದು ಕೊಟ್ಟರೆ ಅಗಲು ಕೊಡೋದಿಲ್ಲ ಅಗಲು ಕೊಟ್ಟರೆ ಉದ್ದು ಕೊಡೋದಿಲ್ಲ ಅಂದೇಳಿ. ಅದರ ಮೇಲೆ ಇನ್ನೊಂದು ಗಾದಿ ಯಾವ್ದು ಕೇಳಿದ್ರೆ, ಕಡಿ ಅಕ್ಕಿ ಆಸಿ ಇಡಿ ಅಕ್ಕಿ ನಾಯಿ ತಿಂತಮ್ರು. ಈ ಗಾದಿ ಮಸ್ತ್ಲು ಹಾಕಿತ್ತು, ಇದಕ್ಕೊಂದು ಸಣ್ಣ ಕತಿ ಆಯ್ತು. ಅದು ಏನು ಕೇಳಿದ್ರೆ, ಹಿಂದಿನ ಕಾಲದಾಗೆ ಅವಳು ಒಬ್ಬಳು ಹಿಂಗೆ ಭತ್ತ ತೊಳಿತಾ ಇದ್ದಾಳಮ್ರು, ಮನೆ ಬಿಡ್ದಾಳ ಭತ್ತ ತೊಳೆದು ಆಗಲಿಕ್ಕೆಲ್ಲ ಹಾಗೆ ಮಿಲ್ಗಿಲ್ಲೆಲ್ಲ ಇಲ್ಲದೆ ಹೋಗಿ ಮನೆಗೆಲ್ಲ ಭತ್ತ ತೊಳೆದೆಲ್ಲ ಮಾಡ್ತಿದ್ದೀರಲ್ಲ, ಭತ್ತ ತೊಳಸುರಿಗೆ ಈ ತೊಳ್ಸದ ಭತ್ತದಂಗೆ ಕಡಿ ಅಕ್ಕಿ ಮತ್ತು ಇಡಿ ಅಕ್ಕಿ ಏಡ್ ಪರಿ ಸಿಕ್ತು. ಅದನ್ನೆಲ್ಲ ಗೇ ರೀತಿ ಆಗಿದ್ದು ಕಡಿ ಅಕ್ಕಿ ಮತ್ತು ಇಡಿ ಅಕ್ಕಿನೆಲ್ಲ ಅಲ್ಲ ಇದಂಗೆ ಮಾಡಿ ಬೆದ್ದಾಳಮ್ರಿ, ಏಡ್ ಪರಿ ಮಾಡಿ ವಿಂಗಡಿಂಗ್ ಮಾಡಿ ಬೆದ್ದಾಳಮ್ರಿ. ಆಗಲಿಕ್ಕೆ ಅಂತ ಇದ್ಕೊಂಡ್ರು ಅಲ್ಲೊಂದು ಕಾಣಂಗೇನೋ ಒಂದು ನಾಯಿ ಕೈದಿತ್ತು ಅಂರಿ, ಇವಳು ಭತ್ತ ತೊಳೆದ ಜಾಗದೆ ಸ್ವಲ್ಪ ದೂರದಂಗೆ. ಅದಕ್ಕೆ ಅಂತ ಮಾಡ್ದಾಳು ಅಂತ ಹೇಳಿದ್ರೆ, ಈ ಕಡಿ ಅಕ್ಕಿನ ಇಲ್ಲೇ ಬೆಚ್ಚಕ್ಕಿ ನಾನಿಸಿದೆ ಎತ್ಕೊಂಡು ಇಡೀ ಅಕ್ಕಿ ಒಳಗೆ ತಿಂದು ತಕೊಂಡು ಹೋರೆ, ಈ ಕಡಿ ಅಕ್ಕಿನ ನಾಯಿ ತಿಂದು ತಂದಾಳಂಬ್ರೆ ಸೀದಾ ಕಡಿ ಅಕ್ಕಿನೇ ಒಳಗೆ ಮೊದಲು ಬೆಚ್ಚಿತ್ತಿ ಅಂದೇಳಿ ಹೇಳಿ ಸೀದಾ ಕಡಿ ಅಕ್ಕಿನ ತಗೊಂಡು ಒಳ ಬೆಚ್ಚಿ ಬಂದಾಳಮ್ಮ. ಒಳ ಬೆಚ್ಚಿ ಬಂದು ಕಾಮ್ಸುರಿಗೆ ಅಲ್ಲಿ ಬೆಚ್ಚಿಗೆ ಹೋದ ಇಡೀ ಅಕ್ಕಿನೇ ನಾಯಿ ತಿಂತಾಮ್ರು ಅಂದ ಅದೇ ಲೆಕ್ಕದಂಗೆ ಅವಳು ಮೊದಲಿಗೆ ಆ ಇಡೀ ಅಕ್ಕಿನೇ ತಗೊಂಡು ಒಳ ಬೆಚ್ಚದ್ದೆ ಹೋದರೆ ಕಡಿ ಅಕ್ಕಿನ ನಾಯಿ ತಿಂತೀತ್ತು ಅಂದ ಹೇಳಿದ್ರೆ ಕಡಿ ಅಕ್ಕಿ ಏನು ಅಷ್ಟು ಪ್ರಯೋಜನಕ್ಕೆ ಬತ್ತಿಲ್ಲ, ಪ್ರಯೋಜನಕ್ಕೆ ಬತ್ತತ್ತೆ ಆದರೆ ಇಡೀ ಅಕ್ಕಿಗಿಂತ ಕಡಿ ಅಕ್ಕಿ ಬೆಲೆಗಳಿಗೂ ಕಮ್ಮಿ. ಹಂಗೆ ಯಾವುದು ನಮಗೆ ಮುಖ್ಯ ಇತ್ತು ಅದನ್ನು ಮೊದಲು ಮಾಡ್ಕೊಳ್ಕೆ, ಉಳಿದನ್ನ ಕಡಿ ಕಾಣ್ಕೊಳ್ಕೆ ಅಂದೇಳಿ ಈಗಾದಿ. ಅಂದ್ರೆ ಪ್ರಯೋಜನಕ್ಕೆ ಇಲ್ದಿದ್ದು ಮೊದಲು ಮಾಡ್ಕೊಂಡಿದ್ರೆ ಹಾಳು ಅಮ್ ಲೆಕ್ಕ, ಕಡಿ ಅಕ್ಕಿ ಆಸೆಗೆ ಇಡೀ ಅಕ್ಕಿ ನಾಯಿ ತಿಂತಂದಾಳಿ. ಹಾಗೆ ಇನ್ನೊಂದು ಗಾದಿ ಅದ್ಯಾವ್ದು ಕೇಳ್ರಿ, ಕೆಲಸ ಗಿಲ್ಸ ನನ್ನಿಂದ ಅಡಿಯೋ ಉದ್ದಿನ ದೋಸೆಗೆ ನಾನೇ ಒಡಿಯ ಅಂದಳಿ. ಇದು ಲೈಕ್ ಇತ್ತು ಕಾಣಿ, ಮಾಡು ಗಿಡಕ್ಕೆ ಅಂತ ನನ್ನ ಕೈಲಿ ಆತಿಲ್ಲ, ತಿಂಬಕ್ಕೆ ನಾನೇ ಮುಖ್ಯ, ನಾನಂದ್ರೆ ನಾನೇ ಮೊದಲು, ಅದಕ್ಕೆಲ್ಲ ನಾನೇ ದಡ ಅಧಿಪತಿ ಅಂತ ಹೇಳಿದ್ರೆ ನಾಯಿ ಕಾಮ್ ಲೆಕ್ಕದಾಗಿದ್ದು ಏನು ಮಾಡೋದಿಲ್ಲ ಬರೀ ಕೂತ್ ತಿಂತ ಅಂತ ಕಾಣಿ. ಹಾಗೆ ಕೆಲಸ ಗಿಲ್ಸ ನನ್ನಿಂದ ಅಡಿಯ ಉದ್ದಿನ ದೋಸೆಗೆ ನಾನೇ ಒಡಿಯ. ಅದಾದ ಮೇಲೆ ಕಡೆಗೆ ಇನ್ನೊಂದು ಇದು ಲೈಕ್ ಇತ್ತು, ಅದ್ಯಾವ್ದು ಕೇಳಿದ್ರೆ, 1000 ರೂಪಾಯಿ ಕೊಟ್ಟು ಎಮ್ಮಿ ತಂದ ನಂಬರ್ ಕರುಗೆ ಚೆಂಬಿಲ್ದೆ ವಾಪಸ್ ಮಾರ ನಂಬರ್. ಅದು ಹೇಳಿದ್ರೆ 1000 ರೂಪಾಯಿ ಕೊಟ್ಟು ಎಮ್ಮಿ ತಕೋಬಂದ, ಇನ್ನೊಂದು ಕರುಕೊಂದು ಚೆಂಬು ಹೋಗಿಲ್ಲ, ಇವನ ಐಶ್ವರ್ಯ ಅಂತದ್ದು ಆ ಲೆಕ್ಕಕ್ಕಿದ್ದು ಹೋಲ್ಸುತ್ತೆ ಅಂದರೆ ಆ ಸಂದರ್ಭಕ್ಕೆ ತಕ್ಕನದ್ದು ಗಾದಿ ಇದನ್ನು. ಹಂಗೆ ಇವತ್ತಿನ ದಿವಸದಾಗ ಇದನ್ನೆಲ್ಲ ಹೇಳೋರು ಮಸ್ತ್ ಜನ ಕಮ್ಮಿ ಆಯ್ರೆ. ಇನ್ನೊಂದು ಗಾದಿ, ತಣ್ಣೀರಾರು ತಣಸಿ ಕುಡಿಕೊಂಬ್ರೆ ಅಂದ ಹೇಳಿದ್ರೆ, ಇದಕ್ಕೆ ಅಂತ ಕೇಳಿರಿ, ಎಂಥದೇ ಆಗಲಿ ಯಾವುದೇ ಒಂದು ವಿಷಯ ಇರಲಿ ಅದು ಎಲ್ಲದ್ರಾಗೊಂದು ತಾಳ್ಮೆ ಬೇಕು, ನಿಧಾನವಾಗಿ ಎಲ್ಲವನ್ನು ಪರಿಶೀಲಿಸ್ಕ ಅಂಬುದಕ್ಕೆ ಈ ಒಂದು ಅರ್ಥ ಬದತ್ತು. ತಣ್ಣೀರಾರು ತಣಸಿ ಕುಡಿಕೊಂಬ್ರೆ ಅಂದೇಳಿ ಎಲ್ಲ ಕೇಂಬ್ರಿ, ತಣ್ಣೀರ್ನ ಎಂತಕ್ಕೆ ತಣಸು ಅಂತ ಹೇಳಿ, ಅದ್ರ ಒಳ ಅರ್ಥ ಬೇರೆ, ಗಾದೆ ಮಾತುಗಳು ಹಾಗೆ ಮೇಲಿನ ಕೇಂಬು ರೀತಿಯೇ ಬೇರೆ, ಅದ್ರ ಒಳಗಿನ ಅರ್ಥಗಳು ಬೇರೆ, ಆ ರೀತಿಯಾಗಿರುತ್ತೆ. ಕಡೆಗೆ ಇನ್ನೊಂದು ಗಾದೆ ಯಾವ್ದು ಕೇಳಿರಿ, ಎಂದು ಓದಿದ್ದು ಮಾಡಿ ಅಮಾಸ್ ಬೂದಿಯಾಗಿ ಓದಿ ನಂಬ್ರೆ ಅಂತ ಹೇಳಿರಿ. ಇದೆ ಅಂತ ಕೇಳಿದ್ರೆ ಅಮಾಸ್ ಬೂದಿ ನಮ್ಮ ಲೆಕ್ಕದ ನಾವೆಂತ ಅಂತ ಕೆಟ್ಟದ ಅಂದೇಳಿ ಹೇಳ್ತೀವಿ. ಎಗಳೂ ಓದಿದ್ದನಿಗೆ ಆ ಕೆಟ್ಟ ದಿವಸವೇ ಬೇಕಾ, ಅಂದರೆ ಆ ದಿನವೇ ಓದೋಕ್ಕೆ ದಿನ ಲಕ್ತದ್ದ ಅವನಿಗೆ ಅಂದೇಳಿ. ಅಂದರೆ ಯಾವುದೋ ಒಂದು ಕೆಲಸ ಹಿಡಿಸ್ರಿ ಒಂದು ಒಳ್ಳೆ ದಿವಸ ಕಂಡು ಹಿಡಿಕ, ಯಾವುದೋ ಒಂದು ಕೆಟ್ಟ ದಿವಸದಾಗ ಹಿಡೋದು ಅಲ್ಲ ಅಂಬೋದಕ್ಕೆ ಇದೊಂದು ಗಾದಿ ಪೂರಕ ಆಯಿತು. ಅಕ್ಕಿ ತಂದು ಉಂಬಕ್ಕೆ ಅಕ್ಕನ ಹಂಗೆ ಹಾಕಂದಳಿ, ಅಂದರೆ ನಾವೇ ದುಡ್ಡು ಕೊಟ್ಟು ನಾವೇ ಕ್ರಯ ಮಾಡಿ ಎಲ್ಲ ತಗೊಬಂದ್ರ ಮೇಲೆ ನಮ್ಮ ಕೈ ನಮ್ಮ ಬಾಯಿ ಅಂದಳಿ, ಇದ್ರ ಮೇಲೆ ಇನ್ನೊಬ್ಬರು ಹಂಗೆ ಹಾಕಿ ನಮಗೆ ನಮ್ಮ ಸೊತ್ತಂಗೆ ನಾವು ಇಪ್ಸುರಿಗೆ ನಮ್ಮ ಪೂರ ನಮ್ಮ ಎಲ್ಲದೂ ನಮ್ಮಿಂದವೇ ನಮ್ಗೆ ಆಪ್ಸುರಿಗೆ ಇನ್ನೊಬ್ರು ಹಂಗೆ ಬೇಡ ಅಂಬೋದಕ್ಕೆ ಈ ಗಾದಿ ಪೂರಕ ಆಯ್ತು. ಅಕ್ಕಿ ತಂದು ಉಂಬಕ್ಕೆ ಅಕ್ಕನ ಹಂಗೆ ಹಾಕಂದಳಿ. ಕಡೆ ಅದಾದ ಮೇಲೆ ಇನ್ನೊಂದು ಯಾವ್ದು ಕೇಳೋದಿದ್ರೆ, ಬೆಲ್ಲ ಬಿದ್ರ ಮೇಲೆ ಬ್ಯಾಳಿ ಗಟ್ಟಿ ಅಂಬ್ರೆ ಸಸಿ ಬಂದ್ರ ಮೇಲೆ ಮಾಯಿ ಗಟ್ಟಿ ಅಂಬ್ರೆ. ಇದು ಹೆಚ್ಚಾಗಿ ಹೆಂಗಸರೆಲ್ಲ ಉಪಯೋಗಿಸ್ಕೊಂಬಂತಹ ಒಂದು ಗಾದೆ ಆಗಿರ್ಕ. ಹೇಗಳಿಕೆ ಕಾಣಿ, ಈ ಏನೋ ಒಂದು ಬೆಲ್ಲನ್ನು ಈ ಬ್ಯಾಳಿ ಬೇಯೋಕ್ಕಿರ್ತ ಹಾಕಿರಂದು ಮಾಡುವ, ಬ್ಯಾಳಿ ಬೇಯೋಕ್ಕೆ ಹಾಕಿದ ಮೇಲೆ ಅದು ಸಮ ಬೇಯ್ಕಿದ್ರೆಯೋ ಅಥವಾ ಎಂಥದೋ ಒಂಚೂರು ಬೆಂದು ಬಂದ್ರೆ ಬೆಲ್ಲ ಹಾಕಿದ್ರೆ ಅದು ಮತ್ತೆ ಬೇಯ್ತಿಲ್ಲ ಅಂದ್ರೆ, ಅದು ಗಟ್ಟಿ ಇದ್ದದ್ದು ಹಾಗೆ ನಿಲ್ಲತ್ತಂಬ್ರೆ. ಬೆಲ್ಲ ಬಿದ್ದ ಮೇಲೆ ಪುನಃ ಅದನ್ನು ಎಷ್ಟೇ ಕಿಚ್ಚುರ್ಸ್ರು ಎಷ್ಟೇ ಅಂತ ಮಾಡ್ರು ಅದು ಪುನಃ ಬೇಯ್ತಿಲ್ಲ ಅಂದ್ರೆ. ಹಾಗೆ ಅದಕ್ಕೆ ಮುಂದಿದ್ದು ಯಾವ ಸೇರಿಸಿರ್ಕೆಂಡ್ರೆ ಸಸಿ ಬಂದ್ರ ಮೇಲೆ ಮಾಯಿ ಗಟ್ಟಿ ಅಂಬ್ರ ಅಂದೇಳಿ ಹೇಳಿ. ಅಂದರೆ ಮಾಯಿ ಸಸಿ ಹಿಡಿತು ಯಾಜಾತ್ ಅಷ್ಟೇರಿ ಮುಲ್ಲೆಗೆ ಬಿದ್ದದ್ದು ಮಾಯಿ ಸಸಿ ಬಂದ್ರ ಮೇಲೆ ಗಟ್ಟಿ ಅದು ಗಟ್ಟಿ ಆದ ಅಂತ ಹೇಳ್ರಿ. ಅಲ್ಲಿ ಮನೆ ಕೆಲಸ ಮಾಡೋಕೆ ಅದಕ್ಕೆ ಇನ್ನೊಂದು ಕಮ್ಮಿ ಲೆಕ್ಕ ಹಾಕಲ್ಲ. ಒಟ್ಟಾರೆ ಮಾಯಿ ಸಸಿ ಯಾಜ ಮಾಡ್ಕೊಂಬಕ್ಕೋಸ್ಕರ ಬೆಲ್ಲ ಬಿದ್ದ ಮೇಲೆ ಬ್ಯಾಳಿ ಗಟ್ಟಿ ಅಂಬ್ರೆ ಸಸಿ ಬಂದ್ರ ಮೇಲೆ ಮಾಯಿ ಗಟ್ಟಿ ಅಂಬ್ರ ಅಂದೇಳಿ ಈ ಗಾದಿಯನ್ನು ಮಾಡ್ಕೊಂಡಿರು. ಹಾಗೆ ಇವತ್ತಿನ ಈ ಒಂದು ಸಂಚಿಕೆ ನಿಮಗೆ ಕೆಲವು ಗಾದೆ ಮಾತುಗಳ ಬಗ್ಗೆ ನಾವು ತಿಳಿಸಿಕೊಟ್ಟಿತ್ತು. ಮುಂದಿನ ಸಂಚಿಕೆಯಂಗೆ ಒಂದು ಒಳ್ಳೆ ಕಾರ್ಯಕ್ರಮ ತಕೊಂಡು ಇನ್ನೊಂದು ಒಳ್ಳೆ ಸಂಚಿಕೆಯನ್ನು ಮಾಡುತ್ತೆ. ಇವತ್ತಿನ ಸಂಚಿಕೆಯಂಗೆ ನಾವು ಗಾದೆಗಳ ಬಗ್ಗೆ ಹೇಳುತ್ತೆ. ಹಾಗಾಗಿ ಇವತ್ತಿನ ಪ್ರಶ್ನೆ ಸಮೇತ ಒಂದು ಗಾದಿಗೆ ಪೂರ್ತಿ ಮಾಡೋದಾಗಿರುತ್ತೆ. ಅದು ಯಾವ್ದು ಕೇಳಿದ್ರೆ, ಸಾಫ್ ಮಾಡಿ
ಇದ್ರ ಮುಂದಿನ ಭಾಗ ಎಂತ ಅಂದಾಳಿ ಹೇಳಿ ನೀವು ನಮಗೆ ಉತ್ತರ ಕಳಿಸಿನಿ. ಅದು ಉತ್ತರ ಕಳಿಸೋಕೆ ದಿನ ಯಾವ ಲಾಸ್ಟ್ಗೆ ಅಂದರೆ ನಾಳೆಗೆ, ನಾಳೆ ಬೈಸರಿ 6 ಗಂಟೆ ಇರೋ ಅಂದರೆ ಆದಿತ್ಯರ ಬೈಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ನಮ್ಗೆ ಕಳಿಸಿಕೊಡಿನಿ. ಹಾಗೆ ನಾವು ಸರಿ ಉತ್ತರ ಬಂದರ ಫೋಟೋ ಹಾಗೆ ಅವರ ಹೆಸರನ್ನು ಮುಂದಿನ ಸಂಚಿಕೆ ಹೆಂಗೆ ಹಾಕುತ್ತಾ ಮತ್ತೆ ಪುನಃ ಈ ಸಂಚಿಕೆ ಹೆಂಗೂ ನಾನು ಹೇಳ್ತಿದ್ದೆ. ಅದು ಏನು ಕೇಳಿದ್ರೆ ಸುಮಾರು ಸಂಚಿಕೆಯ ಅಭಿನಂದನಾ ಪತ್ರ ನಿಮಗೆಲ್ಲ ಕಳಿಸೋಕೆ ಬಾಕಿ ಇತ್ತು. ಸದ್ಯದಂಗೆ ಎಲ್ಲ ಸಂಚಿಕೆಯ ಅಭಿನಂದನಾ ಪತ್ರಗಳನ್ನು ನಿಮ್ಗೆ ಕಳಿಸುತ್ತೋ ಅದರದ್ದೆಲ್ಲ ತಯಾರಿ ಮಾಡ್ತಾ ಇತ್ತು. ಸದ್ಯದಂಗೆ ನಿಮಗೆಲ್ಲರಿಗೂ ಆ ಸಂಚಿಕೆಗಳ ಅಭಿನಂದನಾ ಪತ್ರವನ್ನು ನಾವು ಕಳಿಸಿಕೊಡುತ್ತೆ. ಮತ್ತೆ ಪುನಃ ಒಂದ್ಸಲ ಸಾಫ್ ಮಾಡಿ ಕೇಳ್ಕಣಿ, ಇವತ್ತಿನ ಪ್ರಶ್ನೆ ಯಾವ್ದು ಕೇಳದಿದ್ರೆ ನಾನೇ ಬಿಗು ಅಂದಳಿ ಮಾಡಿದಿ, ಅದರ ಮುಂದಿನ ಅರ್ಧ ಗಾದಿಯನ್ನು ನೀವು ನಮಗೆ ಪೂರ್ತಿ ಮಾಡಿ ಕಳಿಸ್ತೀನಿ. ಧನ್ಯವಾದಗಳು.